ಯಲ್ಹೇರಿಯಲ್ಲಿ ಗ್ರಾಮ ವಾಸ್ತವ್ಯ. ಗುರುಮಠಕಲ್ ತಾಲೂಕಿನ ಯಲ್ಹೇರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಅಂಗವಾಗಿ ತಹಸೀಲ್ದಾರ ಮೊಹಮ್ಮದ್ ಮೋಸಿನ್ ಅವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಸಕಲ ವೇದಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗಳನಿಂದಲೇ ಗುಹೇಶ್ವರನೆಂಬ ಲಿಂಗವ ಕಾಣಬಾರದೆ ಅಂತಕ್ಕಂತಹ ಗುಹೇಶ್ವರನ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ನಮ್ಮ ಕರ್ನಾಟಕ ರಾಜ್ಯದ ಒಂದು ಉತ್ತಮ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ನೆಚ್ಚಿನ ಶಾಸಕರು ಕೆಲವರು ವ್ಯಕ್ತಿಗತ ರೀಸನ್ಗೆ ಬಂದಿಲ್ಲ. ಸೊ ಈಗಿನ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ರಾಮಚಂದ್ರ ಇಡಿ, ನಮ್ಮ ಗ್ರೇಟ್ ಟು ಸರ್ ನರಸಿಂಹಂಜಿ ಮತ್ತು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳೇ, ವಿಶಾಲ ಮುಖ್ಯ ಗುರುಗಳೇ, ಜನಪ್ರತಿನಿಧಿಗಳೇ, ಮಾಧ್ಯಮಿತರಿಗೆ, ಪೊಲೀಸ್ ಸಿಬ್ಬಂದಿಗೆ ಎಲ್ಲರಿಗೆ ನಮಸ್ಕಾರಗಳು. ತಮಗೆ ಎಲ್ಲರಿಗೆ ಸುಸ್ವಾಗತ. ಇಂದಿನ ನಮ್ಮ ಯಲ್ಹೇರಿ ಗ್ರಾಮಕ್ಕೆ ಒಂದು ಗುಡ್ ನ್ಯೂಸ್ ಸುದೇವಿ, ಏಕೆಂದರೆ ನಮ್ಮ ಘನ ಸರ್ಕಾರದ ಒಂದು ಉತ್ತಮ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಕಾರ್ಯಾಲಯಗಳಿಗೆ ಬರಬಾರ್ದು. ಆ ಸೌಲಭ್ಯ ಎಲ್ಲ ಏನು ನಿಮ್ಮ ಕುಂದಕೊರತೆ ಇದೆ, ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳಿದೆ, ಆ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ಸ್ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ನಿಮ್ಮ ಊರಿಗೆ ಬಂದಿದ್ದೇವೆ ಅದು ಸೊಲ್ಯೂಷನ್ ಮಾಡಲಿಕ್ಕೆ, ಅದು ಪರಿಹಾರ ಕೊಡಲಿಕ್ಕೆ. ಸೊ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಎಜುಕೇಷನ್ ಇರಲಿ, ಹೆಲ್ತ್ ಇರಲಿ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಇವತ್ತಿನ ಮುಂದಿನ ನಿಮ್ಮ ಊರಿಗೆ ಬಂದಿದ್ದೇವೆ. ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಒಳ್ಳೆ ಕಾರ್ಯಕ್ರಮ. ತಮ್ಮ ಊರಿಗೆ ಬಂದು ತಮ್ಮ ಊರಿಗೆ ಎಲ್ಲ ಸಮಸ್ಯೆ ಕೇಳಿಕೊಂಡು ಆನ್ ದ ಸ್ಪಾಟ್ ಏನಾದರೂ ಸೊಲ್ಯೂಷನ್ ಸಿಕ್ತಂದರೆ ಇಮಿಡಿಯೇಟ್ ಸೊಲ್ಯೂಷನ್, ಇಲ್ಲಂದರೆ ಸಂಬಂಧಪಟ್ಟ ಹೈಯರ್ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಎಲ್ಲ ಫೈಲ್ಸ್ ವಿಲೇವಾರಿ ಮಾಡೋಕ್ಕೆ ಇದು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ. ಸೊ ಇದಕ್ಕೆ ಈ ಕಾರ್ಯಕ್ರಮ ನಿಮ್ಮ ಎಲ್ಲರಿಗೂ ಒಳ್ಳೆಯ ಅವಕಾಶ. ನಿಮಗೆ ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಬನ್ನಿ. ನಾನು ಇಲ್ಲಿ ಗುರುಮಠಕಲ್ ತಾಲೂಕಿಗೆ ತಹಸೀಲ್ದಾರಾಗಿ ಬಂದು ಬರೀ ಒಂದು ಸರ್